ನಮಸ್ಕಾರ, ಎಲ್ರಿಗೂ ಸ್ವಾಗತ. ಕಲರ್ಸ್ ಕನ್ನಡದಲ್ಲಿ ಮುಂದೆ ಬರ್ತಾ ಇರುವಂತಹ ಹೊಚ್ಚ ಹೊಸ ಸೀರಿಯಲ್ನ ಹೆಸರು ದಾಸ ಪುರಂದರ ಅನ್ನೋದಾಗಿದೆ. ಈ ಸೀರಿಯಲ್ನಲ್ಲಿ ಹೀರೋ ಅಂತಾನೆ ಕರೀಬಹುದು ಅಂತ ಹೇಳಿದ್ರೆ, ಪುರಂದರ ದಾಸರ ಪಾತ್ರದಲ್ಲಿ ಕಾಣಿಸಿಕೊಂಡಿರುವವರು ಯಾರು, ಅವರ ನಿಜವಾದ ಹೆಸರೇನು, ಅವ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ನೀವು ಕೂಡ ವೇಟ್ ಮಾಡ್ತಾ ಇದ್ರೆ, ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಈ ಸೀರಿಯಲ್ನಲ್ಲಿ ಪುರಂದರ ದಾಸರ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಇವರ ನಟನೆ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರಿಂದ ಜಾಸ್ತಿ ವಿಡಿಯೋಸ್ ಮಾಡಲಿಕ್ಕೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಇನ್ನು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಪುರಂದರ ದಾಸರ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಇವರ ನಿಜವಾದ ಹೆಸರು ದೀಪಕ್ ಅನ್ನೋದಾಗಿದೆ. ಪೂರ್ತಿ ಹೆಸರು ದೀಪಕ್ ಸುಬ್ರಹ್ಮಣ್ಯ ಅನ್ನೋದಾಗಿದೆ. ಇವರು ಥಿಯೇಟರ್ ಹಾಗೇನೆ ಫಿಲ್ಮ್ ಆಕ್ಟರ್ ಕೂಡ ಹೌದು, ಒಳ್ಳೆಯ ರೈಟರ್, ಇದರ ಜೊತೆಗೆ ಡೈರೆಕ್ಟರ್ ಆಗಿ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ. ದೀಪಕ್ ಅವರು PRF ಅಂತ ಹೇಳಿದ್ರೆ ಪುಷ್ಕರಾಣಿ ಫಿಲ್ಮ್ಸ್ನ ಕೋಪೌಂಡರ್ ಕೂಡ ಹೌದು. ಇತ್ತೀಚೆಗಷ್ಟೇ ಇವರ ಇನ್ಸ್ಟಂಟ್ ಕರ್ಮ ಅನ್ನುವಂತಹ ಶಾರ್ಟ್ ಫಿಲ್ಮ್ ಕೂಡ ರಿಲೀಸ್ ಆಗಿತ್ತು. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ, ಅಟ್ ಪ್ರೆಸೆಂಟಲ್ಲೂ ಕೂಡ ಬೆಂಗಳೂರಿನಲ್ಲೇ ಇರುವಂತಹ ಇವರು ತಮ್ಮ ಎಜುಕೇಷನ್ ಏನು ಮಾಡ್ಕೊಂಡಿದ್ದಾರೆ ಅಂತ ನೀವು ನೋಡೋದಾದರೆ, ಇವರು ತಮ್ಮ ಇಂಜಿನಿಯರಿಂಗ್ ಡಿಗ್ರಿನ ಕಂಪ್ಲೀಟ್ ಮಾಡಿಕೊಂಡಿದ್ದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಡಿಗ್ರಿನ VTO ಮೂಲಕ ಪಡೆದುಕೊಂಡಿದ್ದಾರೆ. ಇವರು 2010ರಲ್ಲಿ ಫ್ಲಿಪ್ಕಾರ್ಟ್ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕನ್ನು ಮಾಡಿದರು. ಇದಾದಮೇಲೆ ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕನ್ನು ಮಾಡಿದ್ದಾರೆ, ಜೊತೆಗೆ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿ ಕೂಡ ವರ್ಕನ್ನು ಮಾಡಿರುವಂತಹ ಇವರು ಇತ್ತೀಚೆಗೆ ನಟನೆ ಹಾಗೂ ಡೈರೆಕ್ಷನ್ನಲ್ಲಿ ಜಾಸ್ತಿ ಕಾಣಿಸಿಕೊಳ್ತಾ ಇದ್ದಾರೆ. ಇನ್ನು ಇವರ ಡೇಟ್ ಆಫ್ ಬರ್ತ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಇವರು ಹುಟ್ಟಿದ್ದು November 28ರಂದು, ಬಟ್ ಯಾವ ವರ್ಷ ಅನ್ನೋದರ ಬಗ್ಗೆ ಖಚಿತವಾದಂತಹ ಮಾಹಿತಿ ಇಲ್ಲ. ಬಟ್ ಒಂದು ಮೂಲದ ಪ್ರಕಾರ ಇವರ ಡೇಟ್ ಆಫ್ ಇಯರ್ 1990 ಅಂತ ಹೇಳಲಾಗುತ್ತೆ. ಈ ಪ್ರಕಾರವಾಗಿ ನೋಡೋದಾದರೆ ಇವರಿಗೆ 32 ವರ್ಷ ವಯಸ್ಸಾಗುತ್ತೆ. ದಾಸಪುರಂದರ ಸೀರಿಯಲ್ನ ಪ್ರೋಮೋನ ನೋಡಿದಾಗ ದೀಪಕ್ ಅವರ ನಟನೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಇನ್ನು ಸೀರಿಯಲ್ ಶುರು ಆದಮೇಲೆ ಇವರ ನಟನೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿ ಈ ವಿಡಿಯೋಗೆ ಕಾಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.